ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಹೊಸಪೇಟೆ ಗ್ರಾಮದಲ್ಲಿ ನಿವಾಸಿಯಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ರಮೇಶ್ ಗೀತಾ ರಮೇಶ್ ಹಾಗೂ ಅವರ ದಂಪತಿಯಾದಂತಹ ಗೀತಾರವರು ತಮ್ಮ ಬಂಧು ಬಾಂಧವರನ್ನು ಬರಮಾಡಿಕೊಂಡು ಕೈಲಾದ ಮಟ್ಟಿಗೆ ಆ ಭಗವಂತನ ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿ ಆ ಭಾರ್ಗವ ಶನಿದೇವರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಆ ಭಗವಂತ ಭಾರ್ಗವ ಶನಿದೇವರಾದರೂ ಕೂಡ ಹೆಚ್ಚಿನದಾಗಿ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳ್ತಾ ನಾನಾದರೂ ಕೂಡ ವಿದ್ಯಾವಂತನಲ್ಲ, ಬುದ್ಧಿವಂತನಲ್ಲ, ದೊಡ್ಡ ಕಲಾವಿದನು ಕೂಡ ಅಲ್ಲ. ನನ್ನ ಗುರುಗಳಾದಂತಹ ಮಾಗಡಿ ತಾಲೂಕು ದಬ್ಬಗುಳಿ ಗ್ರಾಮದಲ್ಲಿ ನಿವಾಸಿಯಾಗಿರ್ತಕ್ಕಂತಹ ಶ್ರೀಮಾನ್ ಸಿಂಗ್ ನಾರಾಯಣ ಸ್ವಾಮಿ ಹಾಗೂ ಜೀವನವರ ಶಿಷ್ಯನಾದಂತಹ ನಾನಾದರೂ ಕೂಡ ಅವರ ಆಶೀರ್ವಾದದಿಂದ ಶ್ರೀ ರಾಜ ವಿಕ್ರಮ ಶನಿ ಮಹಾತ್ಮೆ, ಶ್ರೀ ರಾಜ ಸತ್ಯವತ ಶನಿ ಪ್ರಭಾವ ಹಾಗೂ ಶನಿದೇವ ಜನನ ಎಂಬ ಕಥಾಮೃತವನ್ನು ಪಠನೆಯನ್ನು ಕೇಳಿದ್ದೇನೆ. ಗುರು ಹಿರಿಯರಾದಂತಹ ತಾವುಗಳಾದರೂ ಕೂಡ ಯಾವ ಕಥಾಮೃತವನ್ನು ಇಷ್ಟಪಡುತ್ತೀರೋ ಆ ಕಥಾಮೃತವನ್ನು ಹೇಳುತ್ತಾ ಆ ಭಾರ್ಗವ ಶನಿದೇವರ ಒಂದು ಕೃಪೆಗೆ ನಾವೆಲ್ಲರೂ ಸೇರಿ ಪಾತ್ರರಾಗೋಣ. ಶನಿದೇವರ ಪಾದಾರದಿ ಗೋವಿಂದ 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 ಆಂಜನೇಯ ವರದ ಗೋವಿಂದ
ಇಂದಿನ ದಿವಸ ಶ್ರೀ ರಾಜ ಸತ್ಯವ್ರತ ಶನಿ ಪ್ರಭಾವ ಎಂಬ ಕಥಾಮೃತಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಆ ರಾಜ ಸತ್ಯವ್ರತನಾದರೂ ಕೂಡ ಯಾವ ರೀತಿಯಾಗಿ ರಾಜ್ಯಭಾರವನ್ನು ಮಾಡಿದ್ದಾನೆ, ಯಾವ ರೀತಿಯಾಗಿ ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳಂತ ನೋಡಿಕೊಂಡಿದ್ದಾನೆ, ಅದು ಅಲ್ಲದೆ ಆತನಾದರೂ ಕೂಡ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾನೆ, ಆತನಿಗೆ ಕಷ್ಟವನ್ನು ಕೊಟ್ಟಂತಹ ಪುಣ್ಯಾತ್ಮರಾರು ಎಂಬುದನ್ನ ಸಾಂಗೋ ಪಾಂಗವಾಗಿ ನಾವಾದರೂ ಕೂಡ ತಿಳಿದುಕೊಳ್ಳುತ್ತಾ ಆ ಶನಿದೇವರ ಒಂದು ಕೃಪೆಗೆ ನಾವೆಲ್ಲರೂ ಸರಿ ಪಾತ್ರ. ಈ ರಾಜ ಸತ್ಯವ್ರತ ಕಥಾಮೃತವನ್ನು ಹೇಳುವಂತಹ ಸಂದರ್ಭದಲ್ಲಿ ತನ್ನ ಬಾಯಿಯಲ್ಲಿ ಯಾವುದೇ ತಪ್ಪು ದೊಡ್ಡವರನ್ನು ಬಂದಾಗಿ ಕೂಡ ತಪ್ಪು ಮಾಡಿದಂತಹ ತನ್ನ ಮಕ್ಕಳನ್ನ ಯಾವ ರೀತಿಯಾಗಿ ಮನಿಸುತ್ತೀರೋ ಅದೇ ರೀತಿಯಾಗಿ ಮನಿಸಬೇಕೆಂದು ತಮ್ಮ ಹರಿದಾವರೆಗಳನ್ನು ಹೇಳಿಕೊಳ್ಳುತ್ತಾ ಆ ಭಾರ್ಗವ ಶ್ರೀದೇವರ ಒಂದು ಕೃಪೆಗೆ ನಾವೆಲ್ಲರೂ ಸರಿ ಪಾತ್ರರಾಗೋಣ. ಸಾಂಗ
Hallelujah.